ಶೈವ ಲಿಂಗಾಯತರಿಗೆ ಸಿಟಿ ರವಿ ಅಪಮಾನ ಮಾಡಿದ್ರು ಅನ್ನುವಂತ ವಿಚಾರ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ತಿರುಗೇಟನ ಕೊಡ್ತಾ ಇದ್ದಾರೆ ತೇಜೋವದೆ ಮಾಡಿ ಪಕ್ಷಕ್ಕೆ ಮುಜುಗರ ತರುವ ತಂತ್ರ ಇದು ರಾಜಕೀಯ ಬೆಳವಣಿಗೆ ಸಹಿಸಲಾಗದೆ ಸುಳ್ಳು ಆರೋಪವನ್ನ ನನ್ನ ಮೇಲೆ ಮಾಡಲಾಗ್ತಾ ಇದೆ ನನ್ನ ಡಿಕ್ಷನರಿಯಲ್ಲಿ ಹಿಂದುತ್ವ ಅಷ್ಟೇ ಇದೆ ಇದೊಂದು ಟೋಲ್ ಕಿಟ್ ನ ಭಾಗವಾಗಿದೆ ಸುಳ್ಳು ಊರು ಸುತ್ತಿ ಬಂದಿದೆ ಅಂತ ಹೇಳಿ ಸಿಟಿ ರವಿ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ನ ನಾಯಕರಿಗೆ ಇದೊಂದು ಟೋಲ್ ಕಿಟ್ ಅಂತ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ ಸುಳ್ಳು ಊರನ್ನ ಸುತ್ತಿ ಬಂದಿದೆ ಅಂತ ಹೇಳಿ ಸಿಟಿ ರವಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಸಿಟಿ ರವಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ ವೀರಶೈವ ಲಿಂಗಾಯತರಿಗೆ ಅಪಮಾನವನ್ನ ಮಾಡಿದ್ದಾರೆ ಸಿಟಿ ರವಿ ಅನ್ನುವಂತ ಮಾತು ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕಾಂಗ್ರೆಸ್ ನಾಯಕರು ಇದಕ್ಕೆ ತಿರುಗಿ ಬಿದ್ದಿದ್ರು ಈ ರೀತಿಯಾಗಿ ಮಾತನಾಡುವಂತದ್ದು ಸರಿಯಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಈಗ ಅದಕ್ಕೆ ತಿರುಗೇಟನ್ನ ಸಿಟಿ ರವಿ ಅವರು ಕೊಡ್ತಾ ಇದ್ದಾರೆ ಚುನಾವಣೆಯ ಹೊಸ್ತಿಲಲ್ಲಿ ಈ ರೀತಿಯಾಗಿ ಒಬ್ಬೊಬ್ಬರಿಗೊಬ್ಬರು ಅಪಮಾನ ಮಾಡಿಕೊಳ್ಳುವಂತದ್ದು ಸರ್ವೇ ಸಾಮಾನ್ಯ ಸೋ ಸಿಟಿ ರವಿ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ನಾಯಕರಿಗೆ ಈಗ ಸಿಟಿ ರವಿ ಮತ್ತೊಂದು ತಿರುಗೇಟನ್ನ ಕೊಡ್ತಾ ಇದ್ದಾರೆ ತೇಜೋವದೆಯನ್ನ ಮಾಡಿ ಪಕ್ಷಕ್ಕೆ ಮುಜುಗರ ತರುವಂತ ತಂತ್ರವನ್ನ ಈಗ ಕಾಂಗ್ರೆಸ್ ಅನುಸರಿಸುತ್ತಾ ಇದೆ ಅನ್ನುವಂತ ಆರೋಪ ಒಂದು ಕಡೆ ಆದ್ರೆ ರಾಜಕೀಯ ಬೆಳವಣಿಗೆ ನನ್ನ ಒಂದು ಬೆಳವಣಿಗೆ ಏನಿದೆ ಅದನ್ನ ಸಹಿಸೋದಕ್ಕೆ ಆಗದೆ ಸುಳ್ಳು ಆರೋಪಗಳನ್ನು ನನ್ನ ಮೇಲೆ ಮಾಡಲಾಗ್ತಾ ಇದೆ ನನ್ನ ಒಂದು ಡಿಕ್ಷನರಿಯನ್ನ ತೆಗೆದುಕೊಂಡು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಇರುವಂತದ್ದು ಬರೀ ಹಿಂದುತ್ವ ಅಷ್ಟೇ ಇದೊಂದು ಟೋಲ್ ಕಿಟ್ ನ ಭಾಗ ಆಗಿದೆ ಅಂತ ಹೇಳಿ ಸುಳ್ಳು ಅವರೇನ ಸುಳ್ಳನ್ನ ಹೇಳಿಕೆನ ಕೊಟ್ಟಿದ್ರು ಅದೆಲ್ಲವೂ ಕೂಡ ಊರನ್ನ ಸುತ್ತಕೊಂಡು ಬಂದಿದೆ ಅನ್ನುವಂತ ತಿರುಗೇಟನ್ನ ಕೊಡ್ತಾ ಇದ್ದಾರೆ ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ ಅನ್ನುವಂತ ಆರೋಪ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ವಾರಂಟಿ ಇಲ್ಲದವರು ಗ್ಯಾರಂಟಿ ಯೋಜನೆ ನೀಡ್ತಾರಾ ಅನ್ನುವಂತ ಮರುಪ್ರಶ್ನೆಯನ್ನ ಹಾಕಿದ್ದಾರೆ ಸಿಟಿ ರವಿ ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಭರವಸೆಯನ್ನ ಕೊಡಲಾಗ್ತಾ ಇದೆ ರೈತರ ಸಾಲವನ್ನು ಮಾಡೋದಾಗಿ ಹೇಳಿ ಮಾಡಿಲ್ಲ ತಮ್ಮ ಎಟಿಎಂ ಚಾಲು ಇಡಲು ಸುಳ್ಳು ಯೋಜನೆಗಳನ್ನು ಜಾರಿಗೆ ಮಾಡ್ತೀವಿ ಅಂತ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದಾರೆ ಈಗ ಸಿಎಂ ಆಗಲಿಲ್ಲ ಅಂದ್ರೆ ಮತ್ತೆ ಆಗಲ್ಲ ಅಂತಾರೆ ಸುಳ್ಳು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖ ಸುಳ್ಳು ಮತ್ತೆ ಕಾಂಗ್ರೆಸ್ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖ ಅನ್ನುವಂತ ಆರೋಪವನ್ನ ಸಿಟಿ ರವಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ವಿರುದ್ಧವಾಗಿ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ವಾರಂಟಿ ಇಲ್ಲದವರು ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ಟಂತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮರುಪ್ರಶ್ನೆಯನ್ನ ಹಾಕಿದ್ದಾರೆ ಗ್ಯಾರಂಟಿಯ ಒಂದು ಹೆಸರಲ್ಲಿ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಜನರಿಗೆ ಯಾಕಂದ್ರೆ ಕಾಂಗ್ರೆಸ್ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅನ್ನುವಂತ ಭರವಸೆಗಳನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ರೈತರ ಸಾಲ ಮನ್ನಾ ಮಾಡೋದಾಗಿ ಹೇಳಿ ಮಾಡಲಿಲ್ಲ ಬರೀ ಪುಳ್ಳು ಭರವಸೆಗಳಷ್ಟೇ ಪೊಳ್ಳು ಭರವಸೆಗಳನ್ನು ನೀಡ್ತಾ ಹೋಗ್ತಾ ಇದ್ದಾರೆ ತಮ್ಮ ಎಟಿಎಂ ಚಾಲು ಇಡುವುದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಈಗ ಸಿಎಂ ಆಗಲಿಲ್ಲ ಅಂದ್ರೆ ಮತ್ತೆ ಆಗಲ್ಲ ಅಂತಾರೆ ಇದು ಸುಳ್ಳು ಒಂದು ಕಡೆ ಮತ್ತೊಂದು ಕಡೆ ಕಾಂಗ್ರೆಸ್ ಇದು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧವಾಗಿ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸ್ತಾ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ವೀರಶೈವ ಇದಕ್ಕೆ ಅಪಮಾನ ಮಾಡಿದ್ರು ಸಿಟಿ ರವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಕಾಂಗ್ರೆಸ್ ಕಡೆಯಿಂದ ನಾಯಕರು ಸೊ ಇದಕ್ಕೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಎನ್ನುವಂಥದ್ದು ಬರೀ ಸುಳ್ಳು ಕೇವಲ ಭರವಸೆಗಳನ್ನು ಕೊಡ್ತಾ ಹೋಗ್ತಾ ಇದೆ ಇದುವರೆಗೂ ಕೊಟ್ಟಿರುವಂತಹ ಯಾವುದೇ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ ಕಾಂಗ್ರೆಸ್ ನನ್ನ ಒಂದು ರಾಜಕೀಯ ಬೆಳವಣಿಗೆ ಏನಿದೆ ಅದನ್ನು ಸಹಿಸಿಕೊಳ್ಳಕ್ಕಾಗದೆ ಇಲ್ಲದೇ ಇರುವಂತಹ ಆರೋಪಗಳನ್ನು ನನ್ನ ಮೇಲೆ ಮಾಡಲಾಗ್ತಾ ಇದೆ ಅದರಲ್ಲೂ ಚುನಾವಣೆಯ ಒಂದು ಹೊಸ್ತಿಲಲ್ಲಿ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅದನ್ನು ಗಮನಿಸ್ತಾ ಇದ್ದೀವಿ ವಾರಂಟಿ ಇಲ್ಲದವರಂತೂ ಗ್ಯಾರಂಟಿ ಯೋಜನೆ ನೀಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗ್ತಾ ಇದೆ ವಿಜಯಪುರ ಜಿಲ್ಲೆ ದೇವರ ಹೆಪ್ಪರಗಿ ವಿಧಾನಸಭಾ ಕ್ಷೇತ್ರ ಇದು ಕಾಂಗ್ರೆಸ್ ಪಕ್ಷದ ಟಿಕೆಟ್
ಸಾಹೇಬ್ ಗೌಡ ಪಾಟೀಲ್ ಇವರೆಲ್ಲರೂ ಕೂಡ ಆಗ್ರಹವನ್ನ ಮಾಡುತ್ತಾ ಇದ್ದಾರೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅನೇಕ ಆಕಾಂಕ್ಷಿಗಳು ಉಪಸ್ಥಿತರಿದ್ದಾರೆ ಒಂದು ಕಡೆ ಟಿಕೆಟ್ ಆಕಾಂಕ್ಷಿಗಳು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅನೇಕ ಆಕಾಂಕ್ಷಿಗಳು ಉಪಸ್ಥಿತರಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ಇವತ್ತು ಕೈ ಟಿಕೆಟ್ ವಿಚಾರದಲ್ಲಿ ಜಟಾಪಟಿ ಶುರುವಾಗಿದೆ ಪಕ್ಷದಲ್ಲಿ ದುಡಿದಂತವರಿಗೆ ಪಕ್ಷದಲ್ಲಿ ಇದ್ದಂತವರಿಗೆ ಪಕ್ಷದ ಸಿದ್ಧಾಂತಗಳನ್ನು ಅನುಸರಿಸುವಂತವರಿಗೆ ಟಿಕೆಟ್ ಅನ್ನು ಕೊಡಬೇಕು ಯಾಕಂತಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ವಲಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರು ಅನ್ನುವಂತ ಆಲ್ರೆಡಿ ಒಂದು ಚರ್ಚೆ ಶುರುವಾಗಿದೆ ಜೊತೆಗೆ ಫೈಟ್ ಕೂಡ ಶುರುವಾಗಿರುವಂತದ್ದು ಒಂದು ಕಡೆ ಟಿಕೆಟ್ ಹಂಚಿಕೆ ಒಂದಷ್ಟು ಲಿಸ್ಟ್ ಗಳು ಕೂಡ ಇವತ್ತು ಹೊರಗಡೆ ಬಂದಿದೆ ಇನ್ನ ಸಾಕಷ್ಟು ಜನರಿಗೆ ಟಿಕೆಟ್ ಆಕಾಂಕ್ಷಿಗಳು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ ಒಂದಷ್ಟು ತಯಾರಿಯನ್ನು ಕೂಡ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಲಾಯಿತು ಇದು ವಿಜಯಪುರ ಜಿಲ್ಲೆ ದೇವರ ಹೆಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಟ್ಟು 10 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಆ ಒಂದು ಕಡೆ ಸೋ ಹಾಗಾಗಿ ಎಸ್ ಆರ್ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಅವರ ಹೆಸರು ಕೇಳಿ ಬರ್ತಿದಂತೆ ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಸ್ಥಳೀಯರಿಗೆ ಟಿಕೆಟ್ ಅನ್ನು ಕೊಡಬೇಕು ಪಕ್ಷಕ್ಕಾಗಿ ದುಡಿದಂತವರಿಗೆ ಟಿಕೆಟ್ ಅನ್ನು ಕೊಡಬೇಕು 10 ವರ್ಷಗಳಿಂದ ಜೊತೆಗೆ ಇದ್ದಂತವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಆಗ್ರಹ ಅಲ್ಲಿ ಕೇಳಿ ಬರ್ತಾ ಇದೆ